ವಿಜಯದಶಮಿ ದಿನದಂದು ಮೈಸೂರು ಅರಮನೆಯ ಕರಿಕಲ್ಲು ತೊಟ್ಟಿಯಲ್ಲಿ ನಡೆಯುವ ವಜ್ರಮುಷ್ಟಿ ಕಾಳಗಕ್ಕೆ ಪ್ರಾಚೀನ ಇತಿಹಾಸವಿದೆ. ಬಲಗೈಯಲ್ಲಿ ಆಯುಧ ತೊಟ್ಟು ಮುಷ್ಟಿ ಬಿಗಿ ಹಿಡಿದು ಎದುರಾಳಿಯ ತಲೆಗೆ ಗುರಿಯಿಟ್ಟು ರಕ್ತ ಚಿಮ್ಮಿಸಲು ಹೊಂಚು ಹಾಕುವ ಜಟ್ಟಿಗಳನ್ನು ಕಂಡರೆ ನೋಡುಗರ ಎದೆ ಝಲ್ಲೆನ್ನದೇ ಇರದು. ಕಣ್ಣಲ್ಲಿ ಕೆಂಡ ಕಾರುತ್ತಾ ಎಡಗೈಯನ್ನು ಅತ್ತಿಂದಿತ್ತ ಬೀಸುತ್ತಾ ಎಚ್ಚರಿಕೆಯ ಹೆಜ್ಜೆಯನ್ನಿಡುತ್ತಾ ಒಬ್ಬರಿಗೊಬ್ಬರು ಕಾದಾಡುವುದು ಮೈ ನವಿರೇಳಿಸುತ್ತದೆ. ತಾಯಿ ಚಾಮುಂಡೇಶ್ವರಿಯನ್ನು ಶಾಂತಪಡಿಸುವ ಸಲುವಾಗಿ ಮಹಾರಾಜರ ಮೇಲಿನ ಸ್ವಾಮಿನಿಷ್ಠೆಯ ಪ್ರತೀಕವಾಗಿ ನಾಡಿನ ಸಮೃದ್ಧಿಗಾಗಿ ಜಟ್ಟಿಗಳು ಈ ಕಾಳಗದಲ್ಲಿ ಭಾಗವಹಿಸುತ್ತಾರೆ. ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾತಂತ್ರ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದ ಬಳಿಕ ಈ ಕ್ರೀಡೆಗೆ ಪ್ರೋತ್ಸಾಹವೂ ಕಡಿಮೆಯಾಗಿದೆ. ಯುದ್ಧತಂತ್ರಗಳಲ್ಲಿ ಒಂದು ಎನ್ನಲಾದ ಈ ಸಾಹಸ ಕ್ರೀಡೆಯ ಇತಿಹಾಸ ಹಾಗೂ ತಾವು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಜಟ್ಟಿಗಳೇ ಮಾತನಾಡಿದ್ದಾರೆ. ಈ ಮೈಸೂರು ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ಮೈ ನೆರಳಿಸುವಂತ ವಜ್ರಮುಷ್ಟಿ ಕಾಳಗವನ್ನು ಆಡುತ್ತೇವೆ ಕರಿಕಲ್ಲು ತೊಟ್ಟಿಯಲ್ಲಿ. ಈ ಕರಿಕಲ್ಲು ತೊಟ್ಟಿಯಲ್ಲಿ ಆಡ್ತಕ್ಕಂಥ ವಜ್ರಮುಷ್ಟಿ ಕಾಳಗವನ್ನು ಪ್ರತಿ ವರ್ಷವೂ ಕೂಡ ವಂಶ ಪಾರಂಪರೆಯಿಂದ ಹಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತಂದೆ ಪದ್ಮನಾಭ ಜೆಡ್ಡಿ ಅಂತ ಹೇಳುವ ಸತತವಾಗಿ 17 ಬಾರಿ ಆಡಿದ್ದಾರೆ. ಅವ್ರ ಮಗ ಆಗಿ ಹೋದ ಬಾರಿ 17 ಗಂಟೆ ಇಸ್ಕೊಂಡಲ್ಲಿ ನನಗೆ ಮೊದಲನೇ ಬಾರಿಗೆ ನನಗೆ ಚಾನ್ಸ್ ಕೊಟ್ಟರು. ನಾನು 1 ಬಾರಿ ವಜ್ರಮುಷ್ಟಿ ಕಾಳಗವನ್ನು ಆಡಿದ್ದೇನೆ. ಇದನ್ನು ನಾವು ಆಡ್ತಕ್ಕಂಥ ಉದ್ದೇಶ 3 ಬರುತ್ತೆ. ಮೊದಲನೇ ಬಾರಿಗೆ ಚಾಮುಂಡೇಶ್ವರಿ ತಾಯಿಗೆ ಶಾಂತಿ ಅಂತ ಒಂದು ಹೇಳ್ತಾರೆ. ಎರಡನೇದು ರಾಜವಂಶಸ್ಥರ ಸ್ವಾಮಿ ನಿಷ್ಠೆಗೆ ಈ ಕುಸ್ತಿನ ಆಡ್ಕೊಂತ ಬಂದಿದ್ವಿ. ಮೂರನೇದು ಏನು ಅಂತಂದ್ರೆ ಕರ್ನಾಟಕದ ಮಳೆ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಆಮೇಲೆ ಎಲ್ಲ ತರದ ಸಮೃದ್ಧಿ ಆಗಲಿ ಅಂತೇಳಿ ಈ ನಮ್ಮ ವಜ್ರಮುಷ್ಟಿ ಕಾಳಗವನ್ನು ರಾಜವಂಶಸ್ಥ ಜಡ್ಡಿಯ ಜನಾಂಗ ಈ ವಜ್ರಮುಷ್ಟಿ ಕಾಳಗಕ್ಕೆ ಹುಡುಗರನ್ನ ರೆಡಿ ಮಾಡಬೇಕು ಅಂದ್ರೆ ಶ್ರಾವಣ ಮಾಸದಲ್ಲಿ ನಮ್ದು ಯಜೋ ಉಪಕರ್ಮ ಅಂತ ಹಬ್ಬ ಆಗುತ್ತೆ. ಆಗ 9 ದಿವಸ ಹಬ್ಬವನ್ನು ಮಾಡ್ತೀವಿ. ಹಬ್ಬ ಮಾಡಿದ ನಂತರ ಲಾಸ್ಟ್ ದಿವಸ ನಾವು ಹಿರಿಯರಿಗೆಲ್ಲ ಯಾರೋ ಹುಡುಗರನ್ನ ರೆಡಿ ಮಾಡಬೇಕು ಅಂದ್ರೆ 4-5 ಜನ ಸೇರಿ ಆ ಕುಸ್ತಿಯನ್ನು ಕಲಿಸಿ ಲಾಸ್ಟ್ ಡೇ ಹುಡುಗರನ್ನ ಕರ್ಕೊಂಡು ಹೋಗ್ತೀವಿ. ನಮ್ಮ ಚೆನ್ನಪಟ್ಟದಿಂದ ದಾಸಜೆಟ್ಟಿ ಅವರ ತಂದೆಯವರು ಅಪ್ಪಾಜೆಟ್ಟಿ ಅಂತ ಇದ್ರು. ಅವರು ಫಸ್ಟ್ ಮೈಸೂರಲ್ಲಿ ನಾಲ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಡಿದವರು. ಅದಾದ್ಮೇಲೆ ದಾಸಜೆಟ್ಟಿಯವರು, ಅದಾದ್ಮೇಲೆ ನಾರಾಯಣಮೂರ್ತಿ ರೊಂದೋಡಲ್ಲಿ ಸುಮ್ಮನೆ ಮಕ್ಕಳು ನಮ್ದು ವರ್ಷ ಪರಬಂತ ನಿಲ್ಸ್ಕೊಬಂದ್ರು. ನಾನು 1994 ವಜ್ರಮುಷ್ಟಿ ಕಾಳಗವನ್ನು ಆಡಿದೆ. ನಮ್ಮ ತಂದೆಯವರು ಕಾರಣಾಂತರದಿಂದ ನನಗೆ ನೀನು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಪ್ಪ ಅಂದ್ರೆ ಈ ಮೈಸೂರು ಹೊಸದಗಿರಿಯ ಪಟ್ಟವನ್ನು ಕೊಟ್ಟಿದ್ದಾರೆ ಸರ್. ಜಟ್ಟಿ ವಂಶಸ್ಥರು ಮೂಲವಾಗಿ ಚನ್ನಪಟ್ಟಣ, ಬೆಂಗಳೂರು, ಮೈಸೂರು, ಚಾಮರಾಜನಗರ ಈ ನಮ್ಮ ಕುಲ ಬಾಂಧವರು ಜಟ್ಟಿಗಳೇನಿದ್ರು ಇಷ್ಟೇ ಜನ ಮಾತ್ರ ವಜ್ರಮುಷ್ಟಿ ಕಾಳಗಾಡಕ್ಕೆ 4 ಊರವರಿಗೆ ಮಾನ್ಯತೆ ಇರು ಸರ್, ಬೇರೆ ಊರಿಗಿಲ್ಲ. ನಾಲ್ಮಡಿ ಕೃಷ್ಣರಾಜರ ಕಾಲದಿಂದಲೂ ಈ 4 ಊರಿನ ವಂಶಸ್ಥರು ನಡ್ಕೊಂಡು ಬರ್ತಾ ಇದೀವಿ. ಈಗಲೂ ಅದೇ 4 ಊರಿಂದ ವಜ್ರಮುಷ್ಟಿ ಕಾಳಗ ನಡ್ಕೊಂಡು ಬರ್ತಾ ಇದ್ವಿ. ನಮಗೂ ಮಹಾರಾಜ ನಾಲ್ಮಡಿ ಕೃಷ್ಣರಾಜರಿಗೂ ಅವರ ಅಂಗರಕ್ಷಕ್ಕಾಗಿ ನಮ್ಮ ತಾತ ಮುತ್ತಾತಂದಿರು ಅಂದ್ರೆ ನಮ್ಮ ಕುಲ ಬಾಂಧವರು 4 ಊರವರು ಅವ್ರು ಯಾರು ಬೇಕೋ ಅವ್ರು ಇದ್ರು. ಆಗಿನ ಕಾಲದಲ್ಲಿ ಒಳ್ಳೆ ಪೈಲ್ವಾನು ಗಟ್ಟಿಮುಟ್ಟಾಗಿದ್ದವರೆಲ್ಲ ಇದ್ರು. ಅದೇ ಈಗ ನಡ್ಸ್ಕೊಂಡೋಗಿ ನಮಗೆ ನೀವು ವಜ್ರಮುಷ್ಟಿ ಮಾಡಿಕೊಡ್ರಪ್ಪ ಅಂತ ಆಗಿನ ಕಾಲದವರು ಅವರು ನಾಲ್ಮಡಿ ಕೃಷ್ಣರಾಜರು ಹೇಳಿದಾಗ ನಮ್ಮವರಿಗೆ ನಿಲ್ಲಿಸಿ ಅವರು ಮಾಡಿಸೋಕ್ಕೆ ಶುರು ಮಾಡಿದ್ದಾರೆ. ವಜ್ರಮುಷ್ಟಿ ಕಾಳಗಕ್ಕೂ ಮತ್ತು ಸಾದಾ ಕುಸ್ತಿಗಿರೋ ವ್ಯತ್ಯಾಸ, ಸಾದಾ ಕುಸ್ತಿಲಿ ಪಟ್ಟ ಹಾಕೊಂಡು ಮಣ್ಣು ಹಾಕೊಂಡು ಇಬ್ಬಿಬ್ಬರಿ ಆಗ್ತಾರೆ. ಅದು ಈಗ ಏನಂತಾರೆ ಫುಲ್ಲು ಕರ್ನಾಟಕ ಸ್ಟೇಟ್ ಎಲ್ಲ ಬರುತ್ತೆ ಅಲ್ಲಿ ಆಡೋದಕ್ಕೆ. ಬಿಜಾಪುರ, ಗುಲ್ಬರ್ಗ, ರಾಯಚೂರು, ಬೆಳಗಾಮು ಅಂದರೆ ಆ ಗಡಿಯಲ್ಲಿರೋರು ಅಷ್ಟೇ, ಅವರು ಬರ್ತಾರೆ ಅಲ್ಲಿ ಆಡೋದಷ್ಟೇ. ಕೆ ಜಿ ಗಟ್ಟಲೆ ಅದು ಇಷ್ಟು ಕೆ ಜಿ, 90 ಕೆ ಜಿ, 50 ಕೆ ಜಿ, 100 ಕೆ ಜಿ ಆ ಥರ ಕುಸ್ತಿ ಆಡ್ಕೋತಾರೆ. ಇದು ವಜ್ರಮುಷ್ಟಿ ಆ ಥರ ಅಲ್ಲ, ಕೇಶ್ ಮುಂಡ ಆಗಿರ್ತದೆ. ಅವ್ರಿಗೆ ಚಿಕೆ ಎಲ್ಲ ಕಟ್ಟಿರ್ತೀವಿ, ಇದು ಹಾಯ್ದಲ್ಲೇ ಅವ್ರ ತಲೆಗೆ ಹೊಡಿಬೇಕು. ತಲೆಗೆ ಹೊಟ್ಟಾಗ ಬ್ಲಡ್ ಬರುತ್ತೆ. ಬ್ಲಡ್ ಹೋದಾಗ ಇಬ್ಬರು ರೆಫ್ರಿ ಇರ್ತಾರೆ, ಮೈಸೂರವರು ಒಬ್ಬರು, ನಗರದವರು ಹೊಸ್ತಾದ್ರು ಅಂತಾರೆ, ದಶಮಂದ್ ಅಂತಾರೆ, ಅವ್ರು ಹೋಗಿ ಕಾಳಗನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಇದರಲ್ಲಿ ಗೆಲ್ಲು ಸೋಲು ಅನ್ನೋದಿಲ್ಲ, ಒಂದು ಕ್ರೀಡಾ ಭಾವನೆಯಿಂದ ಅದು ನಮ್ಮ ವಂಶಸ್ಥರೇ ಅಂದ್ರೆ ಆಗಿರೋದ್ರಿಂದ ಯಾರು ಅದೇನು ಸೋಲು ಗೆಲ್ಲು ಅನ್ನೋದಿಲ್ಲ. ಬ್ಲಡ್ ಬಂತ ಏನೋ ಮಾತಾಯಿಗೆ ಅರ್ಪಿಸ್ಬೇಕು ಬ್ಲಡ್ಡು, ರಾಜವಂಶಸ್ಥರಿಗೆ ನಮ್ಮ ಬ್ಲಡ್ ನೋಡ್ಬೇಕು ಅಷ್ಟೇ. ಅಷ್ಟಕ್ಕೆ ರೆಫ್ರಿಗಳು ಬಂದು ಕುಸ್ತಿಯನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ವಜ್ರಮುಷ್ಟಿ ಕಾಳಗವನ್ನು ಆಯ್ದ ಇದು 100-150 ವರ್ಷ ಹಿಂದಿದ್ದು, ಇದು ಮರದ್ದು. ಈಗ ಬರೋದು ಬರೀ ಜಿಂಕೆ ಕೊಂಡಿಂದ ಬರ್ತದೆ.
ಅವರು ಅದು ರಾಜ ಮನೆತನದಿಂದ ನಮ್ಮ 9 ದಿವಸ ಈಗ ಮಹಾರಾಜರು ಯಾವಾಗ ಕಟ್ಟು ಕೂತ್ಕೋತಾರೆ ಆವತ್ತಿಂದ ನಮ್ಮ ದೇಶಬಂದಿಗಳಾದ ಸೀಮಾ ಜೆಟ್ಟಿ ಅಂತಿದ್ದಾರೆ ಮೈಸೂರಲ್ಲಿ, ಅವ್ರ ಮನೆಯಲ್ಲಿ ಪೂಜೆ ಮಾಡಿ ಆಯುಧ ಪೂಜೆ ವಿಜಯದಶಮಿ ದಿವಸ ಬೆಳಿಗ್ಗೆ ತಂದು 4 ಜನ ಕ್ರೀಡಾಪಟುಗಳಿಗೆ ಅದನ್ನ ಕೊಡ್ತಾರೆ. ಅದೇ ಯಾವ್ದು ಬರ್ತದೆ ಹೇಳಕ್ಕಾಗಲ್ಲ, ಅವ್ರು ತಗೊಂಡೋಗಿರ್ತಾರೆ ಒಂದು 10 ಹೇಳಿರ್ತದೆ, ಅದೆಲ್ಲ ಅವ್ರು ಯಾವ್ದು ಕೊಡ್ತಾರೆ ಜಿಂಕೆ ಕೊಂಬು ಮಾರ ಯಾವ್ದೋ ಬರ್ತದೆ ಅದು ತಗೊಂಡು ನಾವು ವಜ್ರಮುಷ್ಟಿ ಕಾಳಗವನ್ನು ಆಡ್ಬೇಕು ಸರ್. ಈಗ ವಜ್ರಮುಷ್ಟಿ ಕಾಳಗ ಆಡ್ಬೇಕಂದ್ರೆ ಬಲಗಾಲು ಯಾವತ್ತೂ ಮುಂದೆ ಇರು, ಬಲಗೈ ಬಲಗಾಲು ಮುಂದೆ ಇರಬೇಕು, ಈ ತರ ವಜ್ರ ಇರ್ತದೆ ಆಯುಧ ಇರ್ತದೆ. ಆಯ್ದ ಒಬ್ಬ ಒಡೆಯ ಬಂದಾಗ ಬಲಗೈಯಿಂದ ನಾವೇನ್ ಮಾಡ್ತೀವಿ, ಎಡಗೈಯಿಂದ ಅವನಿಗೆ ತಳ್ಳಿದೆ, ಬಲಗೈಯಿಂದ ಹಿಂಗೆ ಗುಡಿಸಿದ್ವಿ. ಆವಾಗಲೇ ಅದೇ ಕಾಲು ಮೇನ್, ಅದಕ್ಕೆ ಹೆಜ್ಜೆ ಅಂತಾರೆ. ಈ ಬಲಗಾಲನ್ನ ನಾವು ಯಾವತ್ತು ಹೆಜ್ಜೆ ಇಟ್ಕೊಂಡೇ ಇರ್ಬೇಕು ಈ ತರ ಮುಂದೆ ಹಿಂದೆ. ಈ ಬಲಗಾಲ ಏನಾದ್ರೂ ಈ ಎಡಗಾಲ ಏನಾದ್ರೂ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದ್ರೆ ನಾವೇ ಹೇಳ್ತಿರ್ತೀವಿ, ಬಲಗಾಲನ್ನ ಮಾತ್ರ ಯಾವತ್ತೇ ಕಾರಣಕ್ಕೂ ನಾವು ಮಿಸ್ ಮಾಡಬಾರ್ದು. ಯಾವಾಗ್ಲಿಂಗ್ ಅಂದು ಹಿಂಗೆ ಗುಡಿಬೇಕು, ಟಾಸ್ ಇದೇನೆ, ಬಲಗೈ ಅವ್ರಿಗೆ ಟಾಸ್ ಮಾಡಿ ಎಡಗೈ ಟಾಸ್ ಮಾಡಿ ಬಲಗೈಲಿ ಅವ್ರು ಗುಡಿಬೇಕು. ಆದರೆ ನಾವು ಇದನ್ನ 15 ದಿವಸ ಒಂದು ತಿಂಗಳಿಂದ ನಮ್ಮ ಹುಡುಗರು ಯಾರು ಶ್ರದ್ಧಾ ಭಕ್ತಿಯಿಂದ ಮನೇಲಿ ಪೂಜೆ ಮಾಡಿಕೊಂಡು ಅವರು ಯಾರು ಮುಟ್ಟು ನಂಟು ಇಲ್ಲದೆ ಇರ್ತಾರೋ ಅವ್ರಿಗೆ ಜೈಶೀಲ ಆಗೋದಂತ ಖಚಿತ. ಮೊದಲು ನಮಗೆ ಆಹ್ವಾನ ಮೈಸೂರು ಮಹಾರಾಜರ ಅವರ ಸೆಕ್ರೆಟರಿಗಳಿಂದ ಬರ್ತಿತ್ತು. ಸೆಕ್ರೆಟರಿ ಅವರು ಲೆಟರ್ ಬರೆದು 15 ಪೇಜ್ ಕಾರ್ಡ್, ಅವಾಗ ಇಂಗ್ಲೆಂಡ್ ಲೆಟರ್ ತಪ್ಪದ ಕಾರ್ಡಲ್ಲಿ ಬರಿತಾ ಇದ್ರು, ನೀವು ಹಿಂಗೆ ಬನ್ನಿ ನಾವು ನಿಮ್ಮನ್ನ ಆಹ್ವಾನಿಸಿದ್ದೇವೆ ಅಂತ ಲೆಟರ್ ಬರ್ತಿತ್ತು. ಈಗ ದಶಬಂದಿಯಿಂದವ್ರು ಹೋಗಿ ಆಯ್ದೆ ತಗೊಂಡಿದ್ದಾರೆ, ಅವ್ರಿಗೆ ಹೇಳ್ಬಿಡ್ತಾರೆ, ಅವರು ನಮಗೆ ಫೋನ್ ಮುಖಾಂತರ ತಿಳಿಸ್ತಾರೆ, ನಾವು ಹೋಗ್ತಿದ್ದೀವಿ. ಈಗ 1976 ಅಂದರೆ ಜಯಚಾಮರಾಜೇಂದ್ರ ಒಡೆಯರಿದ್ದಾಗಿಂದ ನಾನು ಕಾಳಗ ನೋಡ್ತಾ ಇದ್ದೀನಿ, ನಮ್ಮ ತಾತ ದಾಸಾಜಕ್ಕೆ ಅವ್ರ ಜೊತೆ ಹೋಗ್ತಾ ಇದ್ದೆ. ಆಗ ಯಾರಂದ್ರೆ ಪ್ಯಾಲೇಸ್ ಹರಮನೆಯವರೇ ನಾಳೆ ಕುಸ್ತಿ ಅಂದರೆ ಆಯುಧ ಪೂಜೆ ದಿವಸ, ಆಯುಧ ಪೂಜೆ ದಿವಸ ಬೆಳಿಗ್ಗೆ ಹಿಂದಿನ ದಿವಸ ಆಯುಧ ಪೂಜೆ ಹಿಂದಿನ ದಿವಸ ನಾವು ಹೋಗ್ತಿದ್ದೋ, ಆಯುಧ ಪೂಜೆ ಹಿಂದಿನ ದಿವಸ ಸಾಯಂಕಾಲ ಬಂದು ಆದ್ರೆ ಹಿಂದಿನ ದಿವಸ ಸಾಯಂಕಾಲ ಬಂದು ನಮ್ಗೆ ಜೊತೆ ಕಟ್ತಿದ್ರು. ರಾಜ ಮನೆತನವರು ಆಗಿನ ಕಾಲದಲ್ಲಿ ಜೊತೆ ಕಟ್ತಾ ಇದ್ರು. ಈಗ ಚನ್ನಪಟ್ಟಣ ಬೆಂಗಳೂರಾಗಲಿ ಬೆಂಗಳೂರು ಮೈಸೂರಾಗಲಿ ಅವ್ರಿಗೆ ಊರೂರ ಮೇಲೆ ಇರ್ತಿರಲ್ಲ, ಜೊತೆ ನಿಲ್ಸೋ ನಾಳೆ ಜನನ ನೋಡಪ್ಪ ನೀವು ನೀವು ಮಾಡ್ಕೊಂಡೋಗೆ, ಬಾವ ಬಾಮೇಕಳಿಗೂ ಬಿದ್ದಿದೆ, ಅಣ್ಣ ತಮ್ಮರಿಗೂ ಬಿದ್ದಿದೆ, ಆ ಥರ ಎಲ್ಲ ಇದೆ. ಈಗ ನಮ್ಮ ನಮ್ಮವರೇ ಸೇರ್ಕೊಂಡು ನಾವೇ ಜೊತೆ ಕಟ್ಕೋತೀವಿ, ನಾನುವೇ ವಜ್ರಮುಷ್ಟಿ ಕಾಳಗ ಆಡ್ತೀವಿ ಸರ್. ಈಗ ಬಿದ್ದರೆ ಮೈಸೂರಿನಲ್ಲಿ ಚನ್ನಪಟ್ಟಣ ಬೀಳುತ್ತೆ, ನಗರ ಬೀಳುತ್ತೆ. ಕುಸ್ತಿ ಆಡೋ ಹಿಂದಿನ ದಿನ ನಮಗೆ ಎರಡು ಜೊತೆ ಮಾಡ್ತಾರೆ, ಚನ್ನಪಟ್ಟಣ ಮತ್ತು ನಗರ ಮತ್ತು ಬೆಂಗಳೂರು ಮತ್ತು ಮೈಸೂರು. ನಾವು ನಾಟ ಜೊತೆ ಕಟ್ಟಿ ರಾಜನ ಮುಂದೆ ಕರ್ಕೊಂಡೋಗ್ತಾರೆ ನಮಗೆ. ನಾವು ಇವರಿಗೆ ಜೊತೆ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ನೋಡ್ತಾರೆ, ಕಣ್ತುಂಬ ನೋಡಿಬಿಟ್ಟು ಆಯಿತು ಅಂತಾರೆ. ಆಮೇಲೆ ಮಾರನೆಗೆ ನಿಂತು ಕೆಮ್ಮಣ್ಣು ತೊಟ್ಟಿನ ಒಳಗಡೆ ನಿಂತಿರ್ತೀವಿ, ಮೈಗೆ ಕೆಮ್ಮಣ್ಣು ಹಾಕ್ಕೊಂಡು ಕೈಗೆ ದಾರ ಕಟ್ಕೊಂಡು ನಾವು ರೆಡಿಯಾಗಿ ಒಂಥರ ಮೈನ ಉರಿನ ಮೈ ಬಿಗಿಯಾಗಿ ಇಟ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಅಖಾಡಕ್ಕೆ ನಿಂತ್ಕೊಡ್ತೀವಿ, ಎಲ್ಲರೂ ರೋಷ ಇರ್ತದೆ, ಒಂಥರ ಇನ್ನೊಂಥರ ರೋಷ ಇರ್ತದೆ. ನಾನು ಹೊಡಿಬೇಕಂತ ಅವ್ರಿಗೆ, ಅವ್ರಿಗೆ ನಾನು ಹೊಡಿಬೇಕಂತ ನನಗೆ, ಒಬ್ರಿಗೆ ಏನೇ ಸಂಬಂಧಿಕರು ಇದ್ರು ಆ ಕನ್ನಡದಲ್ಲಿ ರೋಷ ಅನ್ನೋದು ತುಂಬ ತೃಪ್ತ ಇರ್ತದೆ. ಒಟ್ಟು ಹೊಡಿಬೇಕು ಅನ್ನೋ ಒಂದು ಅಷ್ಟೇ ಇದೆ. ಇದು ಒಂಥರ ನಾವು ಕ್ರೀಡೆ ಮನೋಭಾವದಿಂದ ನೋಡ್ತೀವಿ. ಆಯಿತು ಕುಸ್ತಿ ಎಲ್ಲ ಆದಮೇಲೆ ಎಲ್ಲ ರಾಜರು ನೋಡ್ತಾ ಇರ್ತಾರೆ. ಕುಸ್ತಿ ಆಡಕ್ಕಿಂತ ಮೊದಲು ರಾಜರು ಒಂದು ಬಿಳಿ ವಸ್ತ್ರ ತಗೊಂಡು ಇದು ಮಾಡ್ತಾರೆ. ಅವ್ರ ವಸ್ತ್ರನ ಮಾಡಿದ ಮೇಲೆ ಅಲ್ಲಿ ಕುಸ್ತಿ ಶುರು ಆಗ್ತದೆ. 4 ಜನ ದಶಬಂದಿ ಇರ್ತಾರೆ ಅಲ್ಲಿ, ಅವರು ಆ ಕಡೆಗೆ ಒಬ್ರು ಇರ್ತಾರೆ, ನಮ್ಮ ಕಡೆ ಒಬ್ರು ಇರ್ತಾರೆ ದಶಬಂದಿಗಳು. ಯಾಕೆಂದ್ರೆ ಜಾಸ್ತಿ ಗುದ್ದಾಟ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಏನು ಬಿದ್ದ ತಕ್ಷಣ ದೂರ ದೂರ ಮಾಡ್ಬಿಡ್ತಾರೆ ನಮ್ಮನ್ನು. ಯಾಕೆಂದ್ರೆ ಅವರು ನಮ್ಗೆ ಹೇಗೆ ಹೇಳಿ ನಾನು ಅವ್ರು ಹೊಡಿಬೇಕು ಅಂತ ರೋಷ ಇರ್ತದೆ. ಅವಾಗ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಅವ್ರು ನಮ್ಗೆ, ಖುಷಿ ಆಗುತ್ತೆ. ಇನ್ನೊಂದ್ಸರಿ ಹೊಡೆಯೋದಕ್ಕೆ ಆಸ್ಪದ ಕೊಡೋದಿಲ್ಲ ಅವರು. ಎಲ್ಲ ಆದ್ಮೇಲೆ ರಾಜರು ನೋಡ್ತಾರೆ ನಮಗೆ ಅಲ್ಲಿ, ರಾಜರು ನೋಡಿದ ಮೇಲೆ ಆಯ್ತು ಅಂದ್ಬಿಟ್ಟು ನಮ್ಮನ್ನ ಬ್ಲಡ್ ನೋಡಿದ ಮೇಲೆ ಅವ್ರ ಮುಂದಕ್ಕೆ ಹೋಗ್ತಾರೆ. ಬನ್ನಿ ಮರ ಕಡೆಯೋದಕ್ಕೆ ನಮ್ಗೆ ಯಾರು ಏಟ್ ಆಗಿದ್ರೆ ಅಲ್ಲಿ ಅಲ್ಲಿ ಒಬ್ರು ಫಸ್ಟ್ ಏಡ್ ಮಾಡೋರು ಇರ್ತಾರೆ ಅಲ್ಲಿ, ಅವ್ರು ಬಂದು ಸುತ್ತ ಓಡಿಸ್ಬಿಟ್ಟು ಟೀಚರ್ ಜೊತೆ ಕಳಿಸ್ಬಿಡ್ತಾರೆ. ವಜ್ರಮುಷ್ಟಿ ಕಳೆದ 4 ದೂರಲ್ಲಿ ಯಾರಿಗಾದ್ರೂ ಒಬ್ರು ರಕ್ತ ಬರುತ್ತೆ, ಕಾಳಗಾಲ ಮುಗಿದೆ, ಕಾಳ ಮುಂದೆ ಮಹಾರಾಜರು ನಮ್ಮನ್ನ ಪೂಜೆ ಮಾಡಿಕೊಂಡು ನಮ್ಮ ನೋಡಿಕೊಂಡು ಬನ್ನಿ ಕಡಿಯಕ್ಕೆ ಹೋಗ್ತಾರೆ. ಅವತ್ತು ಬನ್ನಿ ಕಡಿಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟದಿಂದ ಚಾಮುಂಡೇಶ್ವರಿ ಇದ್ರ ಅದೇ ವೇಳೆಗೆ ನಾವು ಯಾವಾಗ ಅಲ್ಲಿಂದ ನಮ್ಮ ಕಾಳಗವನ್ನು ಮುಗಿಸ್ಕೊಂಡು ಕರಿಕಲ್ ತೊಟ್ಟಿಯಿಂದ ಆಚೆ ಬರೋದಿಕ್ಕೂ, ಚಾಮುಂಡೇಶ್ವರಿ ಬೆಟ್ಟದಿಂದ ತಾಯಿ ಆಚೆ ಬರೋಕ್ಕೂ, ಮಹಾಸ್ವಾಮಿಗಳು ಬನ್ನಿ ಕರೆಯಕ್ಕೆ ಹೋಗೋದಕ್ಕೂ ಎಲ್ಲ ಒಂದೇ ಸೇಮ್ ಅಲ್ಲ. ಈ ನಮ್ಮ ರಕ್ತ ಯಾವಾಗ ಕರಿಕಲ್ ತೊಟ್ಟಿಲಿ ಜಟ್ಟಿಗೆ ರಕ್ತ ಬರುತ್ತೆ, ಕರ್ನಾಟಕ ಜನತೆಗೆ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾರೆ ಅಂತ ಆಗಿನ ಕಾಲದಿಂದ ನಮ್ಮ ನಂಬಿಕೆ, ಈಗಲೂ ಅದೇ ನಂಬಿಕೆ. ಈಗ ನಮ್ಮ ಕ್ರೀಡಾಪಟುಗೆ ತಲೆಯಲ್ಲಿ ಏಟು ಬಿದ್ದಾಗ ಈ ಮೆಡಿಕಲ್ ವೆಚ್ಚ ಆಗಲಿ ಏನು ಕೊಡೋದಿಲ್ಲ, ಬರೀ ಸಂಭಾವನೆ ಅಂತ 5,000 ರೂಪಾಯಿ ಕೊಡ್ತಾರೆ ಹುಡುಗರಿಗೆ. ನಾವು ಅವರಿಗೆ 2 ವರ್ಷ 3 ವರ್ಷ ಮೆಮೋರಿಯಂ ಕೊಟ್ಟಿದ್ದೀವಿ, ಅಮ್ಮ ನೀವು ಜಾಸ್ತಿ ಮಾಡಿ, ತಾಯಿ ನೀವು ಮಾತೆ ಬ್ರಹ್ಮದೇವಿ ಮಾತೆ ಜಾಸ್ತಿ ಮಾಡಿ, ಕುಸ್ತಿ ಆಡೋರಿಗೆ ವರ್ಷ ಬೇಡಿ ಅಂದ್ರೆ ಇಲ್ಲಿ ಕುಸ್ತಿ ಮಾಡೋರಿಗೆ ಜಾಸ್ತಿ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನೊಂದು ವರ್ಷ ಇನ್ನೊಂದು ಹುಡುಗ ಮುಂದಕ್ಕೆ ಬರ್ತಾನೆ. ಇನ್ನೊಬ್ಬ ಇರಪ್ಪ ನಮ್ಗೇನೋ ಇದು ಬರ್ತಾ ಇದೆ ದುಡ್ಡಿಗೆ ಅಂತ ಅಂದಲ್ಲ, ಏನೋ ಅವರಿಂದ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಏನೋ ಒಂದು ಊರಲ್ಲಿ ಒಂದಿದ್ದು ಒಂದ್ ಈ ತರ ಬಿಟ್ಟಿಗೆ ಮಾಡ್ತಾರೆ ಅಂದ್ರೆ ಒಬ್ಬೊಬ್ಬರು ಪ್ರೋತ್ಸಾಹ ಕೊಡ್ತಾರೆ. ಅವರು ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅಷ್ಟು ಹುಡುಗರು ಮಾಡ್ತಾರೆ, ಇಲ್ಲ ಅಂದ್ರೆ ಹುಡುಗರೆಲ್ಲ ಅವ್ರು ತಾಳ್ನ ಕಳ್ಕೊಬೇಕು, ಏನಪ್ಪ ಏನಾಗುದಿಲ್ಲ ಅಲ್ಲಿ ಯಾಕೆ ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ಹುಡುಗರು ಬಂದ್ಬಿಡ್ತಾರೆ. ಅವರ ಪ್ರೋತ್ಸಾಹ ನಮಗೆ ಬೇಕು.
ಅವ್ರು ಅದನ್ನು ಪ್ರೋತ್ಸಾಹ ಮಾಡ್ತಾ ಇಲ್ಲ. ನಮಗೆ ಸಂಭಾವನೆ ಅಮೌಂಟ್ ವಜ್ರಮುಷ್ಟಿ ಕಳಗಾಡ ಕ್ರೀಡೆ ಸಂಭಾವನೆ ಅಮೌಂಟ್ ಬರೋದು ಖಾಸಗಿ ದರ್ಬಾರ್ ಆಗಿರೋದ್ರಿಂದ ಮೈಸೂರು ಆಸ್ಥಾನ ರಾಜಮನೆತನದಿಂದ ಬರ್ತಿದ್ದಷ್ಟೇ, ಯಾವುದು ಸರ್ಕಾರದಿಂದ ಯಾವುದೇ ವಿಧವಾದ ನಮಗೆ ಸಂಭಾವನೆ ಆಗಲಿ ಏನೇ ಆಗಲಿ ಬರೋದಿಲ್ಲ. ಆದರೆ ಅದರಲ್ಲಿ ಒಂದು ಪಿಂಚನ್ ಸ್ಕೀಮ್ ಅಂತ ಮಾಡಿದ್ದಾರೆ ಕ್ರೀಡಾಪಟುಗಳ ಪಿಂಚನ್ಸ್ನಲ್ಲಿ ಕುಸ್ತಿಪಟುಗಳಿಗೆ, ಅದು ಕುಸ್ತಿಪಟು ಅಂದರೆ ಈ ಮಣ್ಣಿನ ಮೇಲೆ ಸಾದಾ ಕುಸ್ತಿ ಆಡೋರಿಗೆ ಈ ಥರ ನಾವು ವಜ್ರಮುಷ್ಟಿ ಕಳಗಾದವರು ಅಂತ ಮಾಡಿದ್ರೆ ಅದಕ್ಕೆ ಒಂದು ಐದು ಆರು ಅರ್ಚನೆಗಳು ಕೇಳಿದ್ದಾರೆ. ಮನೆ ಇರಬಾರ್ದು, ಅವ್ರಿಗೆ 100 ರೂಪಾಯಿ ಮೀರಿರಬಾರ್ದು, ತಿಂಗಳಿಗೆ 50 ವರ್ಷ ಆಗಿರ್ಬೇಕು, ಮನೆ ಇರಬಾರ್ದು, ಆ ಥರ ಎಲ್ಲ ರೂಲ್ಸ್ ಅಂಡ್ ರಿಲೇಷನ್ಸ್ ಇದೆ ಅವರು. ಅದಕ್ಕೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಅವರು ಸರ್ಕಾರದವರು 3,000 ರೂಪಾಯಿ ಕೊಡೋದಕ್ಕೆ ಏನಿದೆ ಡಾಕ್ಯುಮೆಂಟ್ಸ್ನ ನಾವು ಇದು ಮಾಡೋಕ್ಕಾಗ್ತಾ ಇಲ್ಲ, ಅವರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಮಹಾರಾಜಂದು ಸರ್ಟಿಫಿಕೇಟ್ ಕೇಳ್ತಾರೆ, ಅವ್ರು ಸರ್ಟಿಫಿಕೇಟ್ ಕೇಳಿದ್ರೆ ಅವ್ರು ಕೊಡೋದಿಲ್ಲ. ಈಗ ಎಷ್ಟೋ ವರ್ಷದಿಂದ ಕುಸ್ತಿ ಆಗಿದೆ, ಅವ್ರು ಸರ್ಟಿಫಿಕೇಟ್ ಬೇಕಂದ್ರೆ ಅವ್ರು ಕೊಡೋದಿಲ್ಲ. ಒಬ್ಬರು ಕೊಟ್ಟಿದ್ರೆ ಒಬ್ರು ಕೊಟ್ಟಿಲ್ಲ, ಆಸೆ ಬಿಟ್ಟು ಕೊಡಬೇಕು, ತಿರ್ಗಾ ಯಾರೋ ಕಾರ್ಪೊರೇಟ್ ಇರಬೇಕು, ಈಗ ಮೈಸೂರವ್ರು ನೀಡಬೇಕು, ಆ ಥರ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದು. ಆ ರೂಲ್ಸ್ ರೆಗ್ಯುಲೇಷನ್ ಮಾಡೋಕ್ಕಾಗ್ತಾ ಇಲ್ಲ. ಗಾಲ್ಮೇಟ್ನಿಂದ ನಾನು ಕೃಷಿ ಯಾವುದೇ ಕೇಳಿ ದೊಡ್ಡವರು ತುಂಬ ಸಾಮಾನು ಕೊಡೋರು, ಅಡುಗೆ ಸಾಮಾನು ತುಪ್ಪ ಇಪ್ಪ ಅದು ಸಾಮಾನು ಹೊಲಂಜೆ ಒಂದು ವಾರ ಆಗಲಿಷ್ಟು ಕೊಡೋರು, ಕೊಟ್ಟಾಗಿ 4 ರೂಪಾಯಿ ಸಂಭಾವನೆ ಕೊಡೋರು. ಕೃಷಿ ಆದ ತಕ್ಷಣ ಒಂದು ಗಂಟೆ ಹೊತ್ತು ಕೊಡೋರು, ನಾವು ಸಂಭಾವನೆ ಆಗಲ್ಲ ಕೊಡೋರು. ತೊಗೊಂಡು ಆದಷ್ಟು ಬೆಲೆ ಇತ್ತು, ನಮಗೆ ಉಂಗ್ರ ಇಂಗ್ರ ಚೇಂಜ್ ಮಾಡ್ಕೊಂಡು ಬರುವ ಅಷ್ಟು ಬೆಲೆ ಇತ್ತು. ನರಸಿಂಹ ಜಟಪ್ಪ ಅಂದ್ರೆ ನಮ್ಮ ತಾತ ಭಾಗವಹಿಸಿದ್ದೀನಿ, ನಂತರ ನಮ್ಮ ತಂದೆ ದೇಸಿಂಹ ಜಟಪ್ಪ ಅಂತ ಭಾಗವಹಿಸಿದ್ರು. 2009 ನಾನು ನರಸಿಂಹನನ್ನು ಭಾಗವಹಿಸಿಕೊಂಡಿದ್ದೆ. ಯಾವತ್ತು ಹೈಲೈಟ್ ಮಾಡ್ತಾರೆ ಅಂತಂದ್ರೆ ವಿಜಯದಶಮಿ ಹಬ್ಬದಿಂದ ಹೈಲೈಟ್ ಮಾಡ್ತಾರೆ, ಅದ್ರ ಹಿಂದಿನ ದಿನ ಹೈಲೈಟ್ ಮಾಡ್ತಾರೆ. ಆ ವಿಜ್ರಮುಷ್ಟಿ ಕಾಳಗನ ಏನ್ ಕರಿಕಲ್ಲು ತೊಟ್ಟಿಲಿ ನಾವು ರಾಜವಂಶಾಸ್ತ್ರ ಅಂತ ಸ್ವಾಮಿ ನಿಷ್ಠೆಗೋಸ್ಕರ ಹಾಡ್ತೀವಿ. ನಾವೇನು ನಾವು ಕೇಶವ ಮುಂಡನೆ ಮಾಡ್ಕೊಂತೀವಿ, ಆಮೇಲೆ ಒಂದು ಚಕ್ಕೆ ಕಟ್ತಾರೆ, ಆ ಚಕ್ಕೆನ ಕಟ್ಟಿ ಬೆವನ್ ಸೊಪ್ಪು ಕಟ್ತಾರೆ, ನಾವು ಲಂಗೋಟಿ ಹಾಕೊಂಡು ಮೇಲಿಂದ ಕೆಳವರೆಗೂ ಕೆಮ್ಮಣ್ಣನ್ನ ಮುಟ್ಕೊಂಡು ಸಾವಿರಾರು ಜನಗಳ ಮಧ್ಯೆ ನಾವು ಅರಬತ್ತಲಾಗಿ ನಿಂತ್ಕೊಂಡು ನಮ್ಮ ಸ್ವಾಮಿ ನಿಷ್ಠೆಗೋಸ್ಕರ ತಾಯಿ ಶಾಂತಿಗೋಸ್ಕರ ಹಾಡ್ತೀವಿ. ನಮಗೆ ಬಹಳ ಖುಷಿ ಇದೆ, ನಮ್ಮ ಜನಾಂಗದವರು ರಾಜವಂಶಸ್ಥರ ಮುಂದೆ ಆ ರೀತಿ ಮಾಡೋಕ್ಕೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ, ಒಂದು ಬಹಳ ಹೆಮ್ಮೆ ಅಂತ ಅನ್ಸುತ್ತೆ. ಬಟ್ ಆದ್ರೆ ಈ ಜಟ್ಟಿಗಳಿಗೆ ರಾಜಮಂತನದಲ್ಲಿ ಅರಮನೆಯಲ್ಲಿ ನಮಗೆ ಅನಾನುಕೂಲಗಳು ಜಾಸ್ತಿ. ಚಿಕ್ಕ ವಯಸ್ಸಿಂದ ಕೂಡ ನಾನು ಹೋಗ್ತಾ ಇದ್ದೀನಿ ನಮ್ಮ ತಂದೆ ಜೊತೆ, ಸುಮಾರು 17-18 ವರ್ಷದಿಂದ ಕೂಡ ಹೋಗ್ತಾ ಇದ್ದೀನಿ. 28 ಇಯರ್ಸ್ ನನಗೆ ಈಗ, ನಾನು ಒಂದು ಕುಸ್ತಿ ಆಡಿದ್ದೀನಿ. ಬಟ್ ಈಗಲೂ ಕೂಡ ಅದೇ ಸುವ್ಯವಸ್ಥೆ ಇದೆ, ಅವ್ಯವಸ್ಥೆ ಇದೆ, ಅನಾನುಕೂಲ ಇದೆ. ಈಗ ನಾವು ಹೋಗ್ತೀವಿ ಕುಸ್ತಿ ಆಡಕ್ಕೆ ಅಂತಂದ್ರೆ ನನ್ನ ಸ್ನೇಹಿತರು ಬರ್ತಾರೆ, ನನ್ನ ಸಂಬಂಧಿಕರು ಬರ್ತಾರೆ, ಆಮೇಲೆ ನಮ್ಮ ಜನಾಂಗದವ್ರು ಬರ್ತಾರೆ. ಈಗ 4 ಊರಿಂದ ಬರ್ತೀವಿ ನಾವು, ಚನ್ನಪಟ್ಟಣ, ಬೆಂಗಳೂರು, ಮೈಸೂರು, ಚಾಮರಾಜನಗರ, 4 ಕಡೆಯಿಂದನೂ ಕೂಡ ನಮ್ಮ ಜನಾಂಗದವರು, ಅವ್ರ ಸಂಬಂಧಿಕರು, ಅವ್ರ ಸ್ನೇಹಿತರು ಬರ್ತಾರೆ. ಲೇಡೀಸ್ಗಳು ಸುಮಾರು ಒಂದು 50-60 ಜನ. ಅವ್ರಿಗೆ ಶುಚಿಯಾಗಿರ್ತಕ್ಕಂಥ ಒಂದು ಶೌಚಾಲಯ ಅಲ್ಲ, ನಾವು ಹೋಗ್ತಾ ಇದೀವಿ ಅಲ್ಲಿ ನಮ್ಗೊಂದು 6-7 ರೂಮ್ ಕೊಡ್ತಾರೆ. 6-7 ರೂಮ್ ಕೊಡ್ತಕ್ಕಂಥದ್ದು ನೀಟಾಗಿರಲ್ಲ, ಒಂದು ಫ್ಯಾನ್ ಇಲ್ಲ, ಒಂದು ಲೈಟ್ ಇಲ್ಲ, ಕರೆಕ್ಟ್ ಆಗಿ ಹೊರಗಡೆ ಹುಲ್ಲೆಲ್ಲ ಹಂಗೆ ಬೆಳೆದಿರುತ್ತೆ, ಅದನ್ನ ಯಾರು ಕೂಡ ಶುಚಿ ಮಾಡಿರಲ್ಲ. ಅರಮನೆಯಿಂದ ಎಲ್ಲ ನಾವೇಗಳ ಹೋಗಿ ನಾವೇ ಕ್ಲೀನ್ ಮಾಡ್ಕೊಂಡು ನಾವೇ ಅಲ್ಲಿ ಒಂದು ಶೀಟ್ ಹಾಕಿ ಯಾರೋ 3ನೇ ಪಾರ್ಟಿಯವರು ಹೋಗ್ತಾರ ಅಂತದ್ದು ಶುಚಿ, ಒಂದು ಶೌಚಾಲಯ ಇದೆ ಬೇಕು ಬೇಡ ಅನ್ನಕ್ಕೆ ಇಲ್ಲ, ಆ ತರ ಶೌಚಾಲಯ ಇದೆ. ಅಲ್ಲಿ ಹೋಗಿ ನಮ್ಮ ಹೆಣ್ಮಕ್ಳಾಗ್ಲಿ, ನಮ್ಮ ಅಕ್ಕ ತಂಗಿರಾಗ್ಲಿ, ನಮ್ಮ ಸಂಬಂಧಿಕರಾಗ್ಲಿ ಹೋಗಿ ಬರ್ತಾರೆ. ಈ ನಮ್ಮ ಜಟ್ಟಿಗಳಿಗೆ ವಜ್ರಮುಷ್ಟಿ ಕಾಳಗ ಹಾಡಕ್ಕೆ ಅಂತೇಳಿ ಹಿಂದಿನ ದಿನ ನಮ್ಗೆ ಜೊತೆ ಆಗ್ತಾರೆ. ನಂತರ ನಮ್ಗೆ ಸಾಯಂಕಾಲ ಪಾಸ್ ಕೊಡ್ತಾರೆ, ನಮ್ಮ ವಜ್ರಮುಷ್ಟಿ ಕಾಳಗ ಹಾಡಿದವರಿಗೆ ಇಷ್ಟು ಅಂತ ಪಾಸ್ ಕೊಡ್ತಾರೆ. ಹೊಸದಾದಿಗಳಿಗೆ ನಮ್ಮ ಕ್ರೀಡಾಪಟುಗಳ ಕಡೆಯಿಂದ ಬಂದಿರತಕ್ಕಂಥವ್ರಿಗೆ ಪಾಸ್ಗಳನ್ನ ಅಲೋ ಮಾಡಕ್ಕೆ ಅಂತ ಕೊಡ್ತಾರೆ. ಆ ಪಾಸ್ಗಳು ಯಾವಾಗ ವ್ಯಾಲ್ಯೂ ಅಂತಂದ್ರೆ ರಾತ್ರಿ 10 ಗಂಟೆವರೆಗೂ ಅಷ್ಟೇ ವ್ಯಾಲ್ಯೂ, ರಾತ್ರಿ 5 ಗಂಟೆಗೆ ಕೊಟ್ರೆ ರಾತ್ರಿ 10 ಗಂಟೆಗೆ ವ್ಯಾಲ್ಯೂ ಅಷ್ಟೇ. ಮತ್ತೆ ಮಾರನೇ ದಿನ ಬೆಳಗ್ಗೆ 9:30-10 ಗಂಟೆಗೆ ನಮ್ಮ ಸಂಬಂಧಿಗಳು ಸ್ನೇಹಿತರು ಬರ್ತಾರೆ ಅಂದರೆ ಬಿಡಲ್ಲ ಪೊಲೀಸರು. ಇಂಥ ಬಾವುಟಕ್ಕೆ ಯಾಕೆ ಕೊಡಬೇಕು ಪಾಸ್ ಅಂತ? ನಮ್ಗೆ ಯಾವಾಗ ಮರ್ಯಾದೆ ಅಂತಂದ್ರೆ ಕುಸ್ತಿ ಆಡೋರ್ಗಷ್ಟೇ, ನಮಗ್ ನಾವೇನೆ ಸೆಣ್ಸ್ ಆಡ್ಕೊಂಡು ನನ್ನ ಸಂಬಂಧಿಕನಾಗ್ಲಿ, ನಮ್ಮ ಭಾವನೆ ಆಗ್ಲಿ, ಭಾಮೈದನೇ ಆಗ್ಲಿ, ನಾನು ಗುದ್ದಾಡ್ಕೊಂಡು ರಕ್ತ ಬರ್ಸೋರ್ಗು ಅಷ್ಟೇನೆ ನಮಗೆ ವ್ಯಾಲ್ಯೂ. ಆಮೇಲೆ ನಮ್ಗೆ ಯಾವುದೇ ರೀತಿಯಾದ ಅಲ್ಲಿ ವ್ಯಾಲ್ಯೂ ಇಲ್ಲ. ನಾವು ವ್ಯಾಲ್ಯೂ ಅಂದ್ರೆ ಕೊಡಿಯಿಂದ ಆ ಥರ ನಮಗೆ ಅಷ್ಟು ದೊಡ್ಡದಾಗೆ ನಮಗೆ ಮರ್ಯಾದೆ ಕೊಡಿ ಅಂತ ಕೇಳ್ತಲ್ಲ. ನಾವೇನ್ ನಿಮ್ಮ ಒಂದು ಸ್ವಾಮಿ ಇಷ್ಟಕ್ಕೋಸ್ಕರ, ರಾಜಮಂತನಕ್ಕೋಸ್ಕರ ಇಷ್ಟು ವರ್ಷದಿಂದ ಆಡ್ಕೊಬರ್ತಾ ಇದ್ವಿ, ನಮ್ಮ ಒಂದು ಕುಂದು ಕೊರತೆಗಳನ್ನ ನಿವಾರಿಸಿ, ನಮ್ಮ ಅನಾನುಕೂಲಗಳನ್ನ ಅನುಕೂಲ ಮಾಡಿಕೊಡಿ ಅಂತ ನಾವು ಈ ಮೂಲಕ ಕೇಳ್ಕೊಂತೀವಿ ಅಷ್ಟೇ. ಫಸ್ಟ್ ಏನ್ ಬೇಕು ಅಂದ್ರೆ ಕ್ರೀಡಾಪಟುಗಳಿಗೆ ಕಳಗ ಆಡೋರಿಗೆ ಸಂಭಾವನೆ ಜಾಸ್ತಿ ಮಾಡಬೇಕು. ಇಲ್ಲಿ ರಾಜಮಂತನದಾಗ್ಲಿ, ಗೋರು ಸರ್ಕಾರದಿಂದಾಗ್ಲಿ ಪಿಂಚಣಿದೊಂದು ರೆಡಿ ಮಾಡಿಕೊಡ್ಬೇಕು. ಈಗ ನಮ್ಗೆ ಮೂಲ ಸೌಕರ್ಯಗಳೊಂದು ರೆಡಿ ಮಾಡಿಕೊಡಿ ಅಂತ ನಾವು ಕಳಕಳಿಯಿಂದ ರಾಜಮನೆತನದವರಿಗೆ ಪ್ರಾರ್ಥಿಸ್ಕೊಂಡಿದ್ದೀವಿ. ನಮ್ಮ ಜಟ್ಟಿ ಜನಾಂಗದ ನಿಂಬುಜಾದೇವಿ ಜಟ್ಟಿ ಚನ್ನಪಟ್ಟಣ ವತಿಯಿಂದ ಕರ್ನಾಟಕದ ರಾಜ್ಯ ಜನತೆಗೂ ಮತ್ತು ನಮ್ಮ ಕುಲ ಬಾಂಧವರು ಜಟ್ಟಿ ಕುಲ ಬಾಂಧವರಿಗೂ ಮತ್ತು ರಾಜ್ಯ ಮನೆತನದವರಿಗೂ ದಸರಾ ಹಬ್ಬದ ಶುಭಾಶಯಗಳು.